ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜತಿನ್ ಅಂತ. ಇನ್ನೇನು ಜುಲೈ 19ಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ. ಸೊ 3 ವರ್ಷದ ಶ್ರಮ, 3 ವರ್ಷ ಸರ್ ಜೊತೆ ಅದೇ ಹೇಳ್ದಂಗೆ ಯೌವನನ ಸರಿ ಕೊಟ್ಬಿಟ್ಟಿದ್ದೀವಿ. ಸೊ ಅದ್ರ ಫಲಿತಾಂಶ 19ನೇ ತಾರೀಕು ಬರುತ್ತೆ. ಸೊ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ, ಯಾಕಂದರೆ ತುಂಬ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ, ತುಂಬ ಎನರ್ಜಿ ಹಾಕಿದ್ದೀವಿ. ಸೊ ಡಬಲ್ ಡಿಗ್ರಿ ಆಗಿದೆ ನಮಗೆ, ಇಂಜಿನಿಯರಿಂಗ್ ಮುಗಿಸಿ ಮತ್ತು ಇನ್ನೊಂದು ಡಿಗ್ರಿ ಮಾಡಿಕೊಂಡು ಇವಾಗ ಮೂವಿ ಡಿಗ್ರಿ ಆಗಿದೆ. ಸೊ ಇಂಜಿನಿಯರಿಂಗ್ ಆದಮೇಲೆ ಸೊ ಎಲ್ಲ ಕಾಯ್ತಾ ಇದ್ದೀವಿ, ಈಗರ್ಲಿ ವೈಟಿಂಗ್. ಇನ್ನು 3 ದಿನ ಇದೆ, ಇನ್ನೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ, 5K ಸ್ಟ್ರಾಟಜಿ ಅಂತೇಳಿ. ಸೊ ಆ ಸ್ಟ್ರಾಟಜಿ ಪ್ರಕಾರ ನಾವು ನೆಕ್ಸ್ಟ್ ರಿಲೀಸ್ಗೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಪ್ರಮೋಷನಲ್ ಐಡಿಯಾನ. ಸೊ ನಮ್ಗೆ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಅಂತ. ಅಲ್ಟಿಮೇಟ್ಲಿ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಅವರ್ ಔಟ್ಪುಟ್. ನಮ್ಮ ಸಿನಿಮಾ ಅದ್ಭುತವಾಗಿ ಬಂದಿದೆ, ತುಂಬ ಮಜವಾಗಿದೆ. ಕೊಡೋ 200 ರೂಪಾಯಿಗೆ ಪಕ್ಕ ಮಜಾ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ನಾವು ಸದ್ಯಕ್ಕಿದ್ದೀವಿ. ಸೊ 19ನೇ ತಾರೀಕು ನಾವು ಕೂಡ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಜುಲೈ 19. ಥ್ಯಾಂಕ್ ಯು. ಯಾಕಂದ್ರೆ ಇದು ಬ್ಯಾಕ್ ಬೆಂಚಸ್ ಬೇಸ್ಡ್, ಯೂಶ್ವಲಿ ಎಲ್ಲ ಕಾಲೇಜಲ್ಲೂ ಬ್ಯಾಕ್ ಬೆಂಚಸ್ ಇರ್ತಾರೆ. ಅದು ಒಂದು ಒಂಥರ ಒಂದು ಎಮೋಷನ್ ಬ್ಯಾಕ್ ಬೆಂಚಸ್ ಅನ್ನೋದು. ಸೊ ಅದನ್ನ ನಾವು ತೆರೆ ಮೇಲೆ ತಂದಿದ್ದೀವಿ, ಬ್ಯಾಕ್ ಬೆಂಚರ್ಸ್ ಅನ್ನೋ. ಆ ಬ್ಯಾಕ್ ಬೆಂಚರ್ಸ್ ಬಗ್ಗೆ, ಅವ್ರ ಲೈಫ್ ಬಗ್ಗೆ, ಅವ್ರ ಎಲ್ಲ ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಗೂ ಕನೆಕ್ಟ್ ಆಗುವಂಥ ಸ್ಟೋರಿ ಇದು. ಸೊ ಎಲ್ಲರಿಗೂ ಗೊತ್ತು ಬ್ಯಾಕ್ ಬೆಂಚರ್ ಯಾರು, ಬ್ಯಾಕ್ ಬೆಂಚರ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಫ್ರಂಟ್ ಬೆಂಚಲ್ಲಿ ಇದ್ರೂ ಕೂಡ ಅವರಿಗೆ ಬ್ಯಾಕ್ ಬೆಂಚ್ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅವ್ರು ಎಂಜಾಯ್ ಮಾಡ್ತಿರೋ ಲೈಫ್ ಎಂಜಾಯ್ ಮಾಡ್ತಿರೋದು ನೋಡಿ ಅವ್ರಿಗೂ ಆಸೆ ಹುಟ್ಟುತ್ತೆ. ಸೊ ಎಲ್ರಿಗೂ ಹೈಲೈಟ್ ಪಾಯಿಂಟ್, ಒಂದು ಕಾಲೇಜ್ ಅಂದರೆ ಹೈಲೈಟ್ ಪಾಯಿಂಟ್ ಅಂದರೆ ಬ್ಯಾಕ್ ಬೆಂಚರ್ಸ್. ಸೊ ಅದನ್ನು ನಾವು ತಂದಿದ್ದಿರ್ತಾರೆ ಮೇಲೆ. ಸೊ ಅದು ತುಂಬ ಮಜಾ ಕೊಡೋ ವಿಷಯ, ಬ್ಯಾಕ್ ಬೆಂಚರ್ಸ್ ಲೈಫು ಅಷ್ಟೇ ಮಜವಾಗಿರುತ್ತೆ. ಸೊ ಅದನ್ನು ತೋರಿಸಿದ್ದೀವಿ. ಸೊ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗಕ್ಕೆ ಬನ್ನಿ ನಮ್ಮ ಸಿನಿಮಾಗೆ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಾನ್ಯ ಅಂತ. ಇವ್ನ ಅವಾಗ್ಲೇ ಹೇಳ್ದಂಗ 3 ವರ್ಷದಿಂದ ವೇಟ್ ಮಾಡ್ತಾ ಇದ್ವಿ, ಒಂದ್ ಡೇಟ್ಗೆ ವೇಟ್ ಮಾಡ್ತಾ ಇದ್ವಿ. ಈಗ 19th ಅಂತ ಬಂದ್ಮೇಲೆ ಒಂಥರ ಎಲ್ಲರಿಗೂ ನರ್ವಸ್ನೆಸ್ ಇದೆ, ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ನಮ್ ಕೈಲಿ ಏನಾಗುತ್ತೋ ಫ್ರೆಷರ್ಸ್ ಆಗಿ ನಮ್ಗೆ ಏನ್ ಹೇಳ್ತಾರೆ, ಎಷ್ಟು 100% ಎಫರ್ಟ್ ಹಾಕ್ಬಿಟ್ಟಿದೀವಿ ಆಲ್ರೆಡಿ ಫಸ್ಟ್ ಮೂವಿ ಅಂತಾನೆ. ಇವತ್ತರ ಡ್ರೀಮ್ ಡೆಬ್ಯೂ ಅನ್ಸುತ್ತೆ ಎಲ್ಲಾರ್ಗು. ಯಾಕಂದ್ರೆ ಒಂದು ಸುಮ್ನೆ ನಾರ್ಮಲ್ ಆಗಿ ಯಾವ್ದೋ ಒಂದ್ ಮೂವಿ ಹೀರೋ ಹೀರೋಯಿನ್ ಆಗಿ ಮಾಡ್ಬಿಟ್ರೆ ಯಾರು ನೋಡ್ತಾರೆ ಅಂತಾನೆ ಹೇಳ್ತಾರೆ ಎಲ್ಲಾರು. ಸೊ ಈಗ ಎಲ್ಲಾರು ಎಫರ್ಟ್ ಹಾಕ್ಬಿಟ್ಟು ಮಾಡಿರೋದ್ರಿಂದ ಮೇ ಬಿ ನೀವೆಲ್ಲ ಬಂದು ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಮ್ ಸರ್ ಅಷ್ಟೇ ತುಂಬಾ ಲಿಬರ್ಟಿ ಕೊಟ್ಟು ಒಂದ್ ಫ್ರೀಡಮ್ ಅಂದ್ರೆ ಹೇಳಿದ್ರಲ್ಲ, ಆಕ್ಚುಲಿ ಸರ್ ಏನು ಗೊತ್ತಾ, ಸ್ಟಾರ್ಟಿಂಗ್ ನಾವೇನು ಮಾಡ್ಲಿಲ್ಲ, ಅವಾಗ ನೀವು ಕಳ್ಸಿಬಿಟ್ರೆ ತುಂಬಾ ಆಪ್ಷನ್ಸ್ ಇದ್ರಲ್ವಾ. ಸೊ ನಿಮಗ್ ಫುಲ್ ಪಕ್ಕ ಕನ್ಫರ್ಮ್ ಆದ್ಮೇಲೆ ಶೂಟಿಂಗ್ ಎಲ್ಲ ಆದ್ಮೇಲೆ ಈಗ ನಮ್ದೆಲ್ಲ ಬಾಲ ಬಿಚ್ಚತಾ ಇದೀವಿ. ಸೊ ತುಂಬಾ ಮಜಾ ಮಾಡಿದ್ವಿ ಇವರೆಲ್ಲ. ಅದೇ ನಾವು ಆಲ್ರೆಡಿ ಹೇಳ್ದಂಗೆ ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ. ನೀವು ಕೆಮಿಸ್ಟ್ರಿ ಆಕ್ಚುಲಿ ಆನ್ ಸ್ಕ್ರೀನ್ ನೋಡಿದ್ರೇನೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗ್ ಬಂದಿದೆ ಅಂತ. ನಮಗ್ ಕಾನ್ಫಿಡೆನ್ಸ್ ಇದೆ, ನಿಮ್ಗೆ ಇಷ್ಟ ಆಗ್ಬೇಕು ಅಂತ ನಾವು ಎಲ್ಲರೂ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ನಾವು ಹುಡುಗಿರು ಬ್ಯಾಕ್ ಬೆಂಚರ್ಸ್ ಸರ್. ಹೌದು, ಅಂದ್ರೆ ನಾವು ಸೈಲೆಂಟ್ ಆಗಿ ಇರ್ತೀವಿ ಅಷ್ಟೇ, ಅವ್ರು ಮಾಡೋದನ್ನ ನೋಡಿ ಮಜಾ ಮಾಡ್ತಾ ಇರ್ತೀವಿ. ಹಿಂದೆ ನಾವೇ ಮಾತಾಡ್ಕೊತಾ ಇರ್ತೀವಿ. ನಾವು ತುಂಬಾ ಟೀಚರ್ಸ್ಗೆಲ್ಲ ರೇಗ್ಸೋದು ಆ ತರ ಎಲ್ಲ ಎಕ್ಸ್ಟ್ರಾ ಮಾಡಕ್ ಹೋಗಲ್ಲ. ಇವರೆಲ್ಲ ಏನ್ ಕಪಿ ಚೇಷ್ಟೆ ಮಾಡ್ತಾರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀವಲ್ಲ. ಆದ್ರೆ ಒಬ್ಬೊಬ್ರು ಹುಡುಗಿರು ಇಲ್ಲ ಹಿಂದಕ್ಕೆ ಹಿಂಗ್ ಮಾಡ್ತಿದ್ದಾರೆ, ನಾಯ್ಸ್ ಮಾಡಬಾರ್ದು, ಆ ತರ ಮಾಡೋರು ಫಸ್ಟ್ ಬೆಂಚ್ ಗರ್ಲ್ಸ್. ಬ್ಯಾಕ್ ಬೆಂಚರ್ಸ್ ಅಂದ್ರೆ ಅವ್ರು ಮಾಡೋದೇ ನಂಗೆ ಸೈಲೆಂಟ್ ಆಗಿ ಎಂಜಾಯ್ ಮಾಡ್ತಾರಲ್ಲ, ಸೊ ಅವ್ರ ಗರ್ಲ್ ಬ್ಯಾಕ್ ಬೆಂಚರ್ಸ್ ಅಂತ. ತುಂಬಾ ತರಲೇನೆ ಸರ್, ಆಕ್ಚುಲಿ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಏ ಇಲ್ಲ ಸರ್, ಇಲ್ಲ ಸರ್, ಅದಲ್ಲ ಸಿನಿಮಾದಲ್ಲೂ ಮಾಡಿಲ್ಲ ಸರ್. ಲೈಟ್ ಆಗಿ ಒಂದೇ ಒಂದು ಸೀನ್ ಅಷ್ಟೇ, ಅದು ಸೆಲೆಬ್ರೇಷನ್ ಅಂತ ಅಷ್ಟೇ. ಅದು ಸುಮ್ಮನೆ ನೀರು ನೀರು ಅದು ಪಕ್ಕ ಅಷ್ಟೇ, ಅದು ಬಿಟ್ಟರೆ ಏನು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ, ನನ್ನ ಹೆಸರು ರಂಜನ್ ಅಂತ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇದೇ ಜುಲೈ 19 ನಮ್ಮ ಸಿನಿಮಾ ಬ್ಯಾಕ್ ಬೆಂಚರ್ಸ್ ಬರ್ತಾ ಇದೆ. ಓಕೆ ಸರಿ ಸಾರಿ. ಅದೇ ಕ್ರಿಕೆಟಲ್ಲಿ 19ನೇ ಓವರು ತುಂಬ ಕ್ರೂಷಿಯಲ್ ಇರುತ್ತಲ್ಲ, ಅದೇ ಥರ ಕ್ರೂಷಿಯಲ್ ಸ್ಟೇಜಲ್ಲಿ ಇದ್ದೀವಿ ನಾವು. ಇನ್ನೇನು 3 ದಿನ ಇದೆ ನಮ್ಮ ರಿಲೀಸ್ಗೆ. 1 ball 6 run ಹೊಡಿಬೇಕು ಸರ್, ಇಲ್ಲ 6 ಹೊಡಿಬೇಕು, ಇಲ್ಲ ಔಟ್ ಆಗಿ ಮನೇಲಿ ಕುತ್ಕೋಬೇಕು. ಸೊ ಆ ಥರ ಸ್ಟೇಜಲ್ಲಿ ಇದ್ದೀವಿ. ಸರ್ ಹೇಳ್ದಂಗೆ ಕಷ್ಟಪಟ್ಟು ಇಷ್ಟಪಟ್ಟು ಊಟ ತಿಂಡಿ ಎಲ್ಲ ಬಿಟ್ಟು ಮನೆ ಮಠ ಎಲ್ಲ ಮಾರ್ಕೊಂಡು ಈ ಸ್ಟೇಜಲ್ಲಿ ನಿಂತಿದ್ದೀವಿ. ಅಲ್ಲ, ಮನೆ ಮಠ ಎಲ್ಲ ಮಾರ್ಕೊಂಡಲ್ಲ, ಬಿಟ್ಬಿಟ್ಟು ಮಾರ್ಕೊಂಡಿಲ್ಲ ಸದ್ಯಕ್ಕೆ, ಇನ್ನ ಮಾರ್ಕೊಂಡಿಲ್ಲ.
ಸರ್ ಮಾರ್ಕೊಳ್ಳಲ್ಲ ಬಿಡಿ ಸರ್, ಮಾರ್ಕೊಳ್ಳ ಮನೆ ಮಠ ಎಲ್ಲ ಬಿಟ್ಟು ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದೀವಿ, ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ. ಸೊ ಥ್ಯಾಂಕ್ ಯು. ಸರ್ ಮೇನ್ ಆಕ್ಟಿಂಗ್ಗೆ ಅಂತಾನೆ ಬಂದಿದ್ದು, ಹಂಗೆ ಆಕ್ಟಿಂಗ್ ಮಾಡ್ತಾ ತುಂಬ ಆಸಕ್ತಿ ಬಂತು, ಎಡಿಟಿಂಗು ಡೈರೆಕ್ಷನ್ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ನಮ್ಗೇನು ಅನ್ಸುತ್ತೋ ಅದನ್ನ ಇನ್ಪುಟ್ಸ್ ಕೊಡ್ತಾ ಇದ್ವಿ. ಸರ್ರು ಲಿಬರ್ಟಿ ಕೊಟ್ಟದನ್ನು ತೊಗೊಳ್ತಿದ್ರು, ಅದಕ್ಕೆ ಖುಷಿಯಾಗಿ ಕೆಲಸ ಮಾಡೋಕ್ಕೆ. ನೆಕ್ಸ್ಟ್ ಆ್ಯಕ್ಟಿಂಗೇ ಸರ್, ಆ್ಯಕ್ಟಿಂಗ್ ಸೂರ್ಯಕುಮಾರ್ ಕೃಷಿ ಅವನ್ ಆಕ್ಚುಲಿ ಬಂದಿಲ್ಲ ಸರ್ ಇವತ್ತು, ಅವನಲ್ಲಿ ಟೀಸರ್ ಅಲ್ಲಿ ನೋಡಿದಿರಲ್ಲ ಅವನೇ ನಮ್ ಕ್ರೂಷಿಯಲ್ ಸೀನ್ ಅದು, ಅವನ್ ಇವತ್ತು ಬಂದಿಲ್ಲ ಆಕ್ಚುಲಿ. ಕ್ರೂಷಿಯಲ್ ಪ್ಲೇಯರ್ ಸೂರ್ಯಕುಮಾರ್. ಎಲ್ರಿಗೂ ನಮಸ್ಕಾರ, ಶಶಾಂಕ್ ಸಿಂಹ ಅಂತ ನನ್ನ ಹೆಸರು. ನಮ್ಮ ಮೂವಿ ಬ್ಯಾಕ್ ವೆಂಚರ್ಸ್ ಏನಕ್ಕೆ ನೋಡಬೇಕು ಅಂತ ನಾನು 5 ರೀಸನ್ಸ್ ಕೊಡ್ತೀನಿ. ಫಸ್ಟು ಬ್ಯಾಕ್ ವೆಂಚರ್ಸ್ ಕಥೆ ಏನಂದ್ರೆ, ನೀವು ನಿಮ್ಮ ಕಾಲೇಜ್ ಲೈಫಲ್ಲಿ ಓದಿರ್ತೀರಾ, ಸೊ ನೀವು ಕಾಲೇಜ್ ಲೈಫಲ್ಲಿ ಕಾಲೇಜಲ್ಲಿ ಹಿಂದೆ ಕೂತ್ಕೊಂಡು ಏನೇನು ಮೂಮೆಂಟ್ಸ್ ಮಾಡಿದ್ದೀರಾ, ಸೊ ಅದನ್ನ ಮತ್ತೆ ನಮ್ಮ ಸಿನಿಮಾ ನೋಡಿ ಸರ್ ಫಸ್ಟ್ ವೆಂಚರ್ ಅನ್ಸತ್ತೆ. ಸೊ ಆ ಮೂಮೆಂಟ್ಸ್ನ ರಿಲೀವ್ ಮಾಡ್ತೀರಾ, ಅದು ನೋಡಿಕೊಂಡು ನಾವು ಈ ಥರ ಮಾಡಿದ್ದೀವಿ ಅಂತ ಒಂದು ನಾಸ್ಟಾಲ್ಜಿಕ್ ಮೂಮೆಂಟ್ ನಿಮಗೆ ಸಿಗತ್ತೆ. ಸೆಕೆಂಡ್ ರೀಸನ್ ಏನಂದರೆ, ನಮ್ಮದು ಮ್ಯೂಸಿಕ್, ನಮ್ಮದು 7 ಹಾಡಿದೆ. ಸೊ 7 ಹಾಡು ತುಂಬ ವಿಭಿನ್ನವಾಗಿದೆ. 7 ಹಾಡು ಚಂದನ್ ಶೆಟ್ಟಿ ಒಂದು ಹಾಡಾಡಿದ್ದಾರೆ, ವಿಜಯ್ ಪ್ರಕಾಶ್ ಒಂದು ಹಾಡಾಡಿದ್ದಾರೆ, MC ಬಿಜು ಒಂದು ಹಾಡಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಒಂದು ಒಳ್ಳೆ ಮ್ಯೂಸಿಕಲ್ ಜರ್ನಿ ಇದೆ. ಥರ್ಡ್ ರೀಸನ್ನು ನಮ್ಮ ಮನೋಹರ್ ಸರ್ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದಾರೆ ಫ್ರೇಮ್ಸ್ನ. ಸೊ ತುಂಬ ಚೆನ್ನಾಗಿ ಕಾಣ್ತೀವಿ, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತೀವಿ. 4th ರೀಸನ್ನು ನಮ್ಮ ಸುಚಿ ಸರ್ ಆ್ಯಕ್ಟಿಂಗು, ಅದಂತೂ ಸೂಪರ್ ಆಗಿದೆ, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಜುಲೈ 19th ರಿಲೀಸ್ ಆಗ್ತಾ ಇದೆ. 5th ರೀಸನ್ನು ನನ್ಗೆ ಹಾಗೆ ನಾಪ್ಸ್ಕೊಂಡಿದ್ದೆ, ಏನ್ 5th ರೀಸನ್ ಅಂತ ಈಗ ಮರ್ತಾ ಇದ್ ನನ್ಗೆ. ಹಾ, 5th ರೀಸನ್ ನಮ್ ಸರ್ ಬಿ ಆರ್ ರಾಜಶೇಖರ್ ಸರ್ ಡೈರೆಕ್ಷನ್, ಸಾರಿ ಸರ್. ಕಷ್ಟಪಟ್ಟು 3 ವರ್ಷ ಸಿನಿಮಾ ಮಾಡಿದೀವಿ. ಥ್ಯಾಂಕ್ ಯು, ಜುಲೈ 19th ಸಿನಿಮಾಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸೀನಿಯರ್ ಬ್ಯಾಕ್ ಬೆಂಚರ್ಸ್ಗೆ ನಮ್ಮ ಜೂನಿಯರ್ ಬ್ಯಾಕ್ ಬೆಂಚರ್ಸಿಂದ ಫಸ್ಟು ವೆಲ್ಕಮ್ ಮಾಡ್ತೀವಿ. ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಏನಿಲ್ಲ, ಎಲ್ಲರೂ ಎಲ್ಲ ಮಾತಾಡೋಕೆ ಹೋಗಿದೆ, ಇನ್ನೇನಿಲ್ಲ ಉಳಿದಿಲ್ಲ, ಇನ್ನು 3 ದಿವಸ ಇದೆ. ಸೊ ನಾವು ಕೇಳ್ಕೊಳ್ಳೋದು ಒಂದು ಶ್ರಮ ಅಂದರೆ, ಹೊಸಬ್ರು ಸಿನಿಮಾ ಮಾಡಿದಾಗ ಒಂದಷ್ಟು ನಾವೇ ಥಿಂಕ್ ಮಾಡ್ತಿದ್ವಿ ಮುಂಚೆ ಚಿಕ್ಕವರಿದ್ದಾಗ, ನಮ್ಮ ಸ್ಟಾರ್ಸ್ ಫಿಲ್ಮ್ ಮಾತ್ರ ನೋಡಬೇಕು ಅಂತ. ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರನ್ನ ಜಾಸ್ತಿ ಎಲ್ಲ ರೀತಿಯಲ್ಲೂ ನೋಡೋಕೆ ಇಷ್ಟಪಡ್ತೀವಿ. ಸೊ ಇವಾಗ ನಮ್ಗೆ ಅರ್ಥ ಆಗ್ತಿದೆ ಆ್ಯಕ್ಚುಲಿ ಅಂದರೆ ಹೊಸಬ್ರಿಗೆ ಎಷ್ಟು ಕಷ್ಟ ಇದೆ ಸಿನಿಮಾ ಮಾಡೋದು, ಅದನ್ನು ಸೆಲ್ ಮಾಡೋದು ತುಂಬ. ಆ್ಯಕ್ಚುಲಿ ಸೆಲ್ಲಿಂಗ್ ಪಾಯಿಂಟ್ ಇಸ್ ವೆರಿ ಡಿಫಿಕಲ್ಟ್ ನಮಗೆ, ಅದು ಆ್ಯಕ್ಚುಲಿ ತುಂಬ ಫೇಸ್ ಮಾಡಿದ್ವಿ ಸಿನಿಮಾ ಮಾಡಿದಾಗ. ಸೊ ಬಟ್ ನಮಗೆ ಒಂದು ಬ್ಯಾಕ್ಬೋನ್ ಆಗಿ ನಮ್ಮ ಟೀಮ್ ಸರ್ರು ಮ್ಯಾಮ್ ಎಲ್ಲ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀವಿ. ಯೂಶ್ವಲ್ ನಾನು ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ಮುಂದೆ ಹಿಂದೆ ಇರ್ತೆ, ನಮ್ಮ ರೇಡಿಯೋ ಅಂತ ಒಂದು ರೇಡಿಯೋ ಸ್ಟೇಷನಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ, ಆವಾಗ ಒಂದಷ್ಟು ಪ್ರೆಸ್ ಮೀಟ್ಗಳೆಲ್ಲ ಅಟೆಂಡ್ ಮಾಡ್ತಿದ್ದೆ. ಇವತ್ತು ಇಲ್ಲಿ ಬಂದಿದ್ದೀನಿ, ಸ್ವಲ್ಪ ನಾಸ್ಟಾಲ್ಜಿಕ್ ಫೀಲ್ ಆಗ್ತಿದೆ, ಆವಾಗಲೇ ಮಂಜಣ್ಣನ ಹತ್ರ ಮಾತಾಡಿದೆ. ಸೊ ಆ್ಯಕ್ಚುಲಿ ಏನಿಲ್ಲ, ಸಿಂಪಲಾಗಿ ಮುಗಿಸ್ಬಿಡ್ತೀನಿ. ನಾನು ಮೈಕ್ ಹಿಡಿದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ಲ ಟೀಮ್ ಅವ್ರು ಹೇಳ್ತಿರ್ತಾರೆ. ಸೊ ಸಿಂಪಲಾಗಿ ಹೊಸ ಪ್ರಯತ್ನ, ಹೊಸಬ್ರು, ಒಂದು ತಂಡ, ಒಂದಷ್ಟು ಜನ ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನ ನುಗ್ತಾರೆ ಸಿನಿಮಾ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಕನ್ನಡ ಸಿನಿಮಾನ ಶ್ರದ್ಧೆಯಿಂದ ಮಾಡಿರೋ ಸಿನಿಮಾನ ದಯವಿಟ್ಟು 19 ಜುಲೈ ಬಂದು ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಟೀಮ್ ಅವ್ರು ಮಾತಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನೋ ಮಾತಾಡ್ತಾನೆ, ಪಾಯಿಂಟಿಗೆ ಜ್ಞಾಪಕ ಬಂತು. ನಾವು ಆಟೋದವರಿಗೆಲ್ಲ ಒಂದು ಆಟೋ ಅಣ್ಣಂದ್ರಿಗೆಲ್ಲ ಒಂದು ಕ್ಯಾಂಪೇನ್ ಮಾಡಿದ್ವಿ, ನಾನು ಕನ್ನಡಿಗ ಕನ್ನಡ ಸಿನಿಮಾಗೆ ನನ್ನ ಬೆಂಬಲ ಅಂತ. ಸೊ ನಮ್ದು ಒಂದು ಪೋಸ್ಟರ್ ಮಾಡಿಸಿದ್ವಿ, ಅದು ನಾವು ಆಟೋ ಅಣ್ಣಂದ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ವಿ, ಅಣ್ಣ ಈ ಥರ ನಾವು ಒಳಗೆ ಟ್ಯಾಗ್ ಮಾಡ್ತೀವಿ, ಕುತ್ಕೊಳ್ಳೋ ಕಂಬಿಲಿ ಟ್ಯಾಗ್ ಮಾಡ್ತೀವಿ, ಸೊ ಪ್ಲೀಸ್ ಟ್ಯಾಗ್ ಮಾಡಿಸ್ಕೊಳ್ಳಿ ಅಂತ ಕೇಳಿದಾಗ ಎಲ್ಲ ಆಟೋ ಅಣ್ಣಂದ್ರು ತುಂಬ ಪೇಷೆಂಟಿಂದ ಟ್ಯಾಗ್ ಮಾಡಿಸ್ಕೊಂಡಿದ್ದಾರೆ. ಅವ್ರಿಗೆ ಆಟೋ ಅಣ್ಣಂದ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಂ, ಮತ್ತು ಎಲ್ಲ ಸೆಲೆಬ್ರಿಟಿಗಳು, ನಾವು ಯಾವುದು ಇವೆಂಟ್ಸ್ ಬಿಟ್ಟಿಲ್ಲ, ಎಲ್ಲ ಸೆಲೆಬ್ರಿಟಿಗಳನ್ನೂ ಫುಲ್ ಹಸಿರು ಹುಲಿ ಥರ ನಿಂತ್ಕೊಂಡಿರ್ತಿದ್ವಿ ಬೈಟ್ಸ್ಗೋಸ್ಕರ. ಸೊ ಎಲ್ಲ ಸೆಲೆಬ್ರಿಟಿಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ, ಅವ್ರದ್ದು ಪೇಷನ್ಸಿಂದ ನಮಗೆ ಬೈಟ್ಸ್ ಕೊಟ್ಟಿದ್ದಾರೆ, ತುಂಬ ಥ್ಯಾಂಕ್ ಯು ಗೈಸ್. ಲಾಸ್ಟಲ್ಲಿ
ಟೈಮ್ ಟೈಮ್ ತಿಂಡಿ ಮಾಡಿ ಊಟ ಮಾಡಿ. ಬ್ಯಾಕ್ ಬೆಂಚರ್ ಸಿನಿಮಾನ 19 ತಾರೀಕು ಥಿಯೇಟರ್ಸ್ಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್.